ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ವೆಡ್ನೆಸ್ಡೇ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ, ಜನವರಿ 11th. ಸೊ ನಾನು ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಒಂದು ಸ್ವಲ್ಪ ನನ್ನ ಒಂದು ಮನೆಗೆ ಒಂದು ಸ್ವಲ್ಪ ಸಾಮಾನು ತರಬೇಕು. ಆ್ಯಂಡ್ ನೆಕ್ಸ್ಟು ಹಾಗೆ ಶಾಪಿಂಗ್ ಎಲ್ಲನೂ ಇದೆ, ಇವತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕು. ಸೊ ನಾನು ಬೇಗ ರೆಡಿಯಾಗಿ ಹೋಗಿದ್ದೆ, ನಾನು ಮನೆಯವರಿಬ್ಬರು ಬೈಕಲ್ಲೇ ಹೋಗಿದ್ವಿ. ಒಂದು ಸ್ವಲ್ಪ ತರಕಾರಿ, ಮಕ್ಕಳಿಗೆ ಚೀಸು, ಆ್ಯಂಡ್ ನೆಕ್ಸ್ಟು ಪಿಜ್ಜಾ ಬಂದು ಹೊರಗಡೆ ಜಾಸ್ತಿ ನಾವು ತಗೊಳ್ಳಲ್ಲ, ಮನೆಯಲ್ಲೇ ಮಾಡ್ತೀನಿ ನಾನು. ಬ್ರೆಡ್ ಇದ್ದಾಗ ಬ್ರೆಡ್ ಪಿಜ್ಜಾ, ಇಲ್ಲಾಂದರೆ ಚಪಾತಿ ರೋಲ್, ಯಾವತ್ತಾದರೂ ಮಂತ್ಲಿ ಒನ್ಸ್ ಟ್ವೈಸ್ ಬಂದು ಪಿಜ್ಜಾ, ಅದು ಮನೆಯಲ್ಲೇ ಹೋಮ್ ಮೇಡಾಗೆ ಮಾಡಿಕೊಡ್ತೀನಿ. ಸೊ ಅದಕ್ಕೆ ಚೀಸ್, ಆ್ಯಂಡ್ ನೆಕ್ಸ್ಟು ಕೆಲವೊಂದು ವೆಜಿಟೇಬಲ್ಸು, ಮಶ್ರೂಮು, ಇದು ಪನ್ನೀರು ಎಲ್ಲನೂ ತೊಗೋಬೇಕು ಅಂತ ಹೇಳಿ ಈ ಅಂಗಡಿಗೆ ಬಂದೆ ನಾನು. ಯಾಕಂದರೆ ಒಂದೇ ಕಡೆಯೇ ಎಲ್ಲನೂ ಸಿಕ್ಬಿಡತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಅಂಗಡಿಗೆ ಬಂದಿರೋದು. ಮೊದಲಾದರೆ ಡಿಮಾರ್ಟಲ್ಲಿ ಆ ಥರ ಈ ಥರ ತೊಗೋತಾ ಇದ್ದೆ, ಇಲ್ಲಾಂದರೆ ಈಗ ನಮ್ಮೂರಲ್ಲೇ ಹೇಳಿದ್ರೆ ತಂದಿಡ್ತಾರೆ, ನಾನು ಒಂದೆರಡು ದಿವಸದಲ್ಲಿ ಹೋಗಿ ತೊಗೊಂಡು ಬರ್ತೀನಿ. ಬಟ್ ಇದು ಫಸ್ಟ್ ಟೈಮ್ ಈ ರೀತಿ ಅಂಗಡಿ ಒಂದು ವಿಸಿಟ್ ಮಾಡಿದೆ ನಾನು. ಸೊ ಇಲ್ಲಿ ಸುಮಾರು ಐಟಮ್ಸ್, ಸ್ವೀಟ್ ಐಟಮ್ಸು, ಫ್ರೂಟ್ಸ್ ಎಲ್ಲನೂ ಇತ್ತು, ಆದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಅದು ಯಾಕೆ ಅಂತ ನಾನು ಎಂಡಿಂಗಲ್ಲಿ ಬಿಲ್ಲಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಪರ್ಚೇಸಿಂಗ್ ಮುಗೀತು, ಫ್ರೂಟ್ಸ್. ಆ್ಯಂಡ್ ನೆಕ್ಸ್ಟು ಫ್ರೂಟ್ಸ್ ಬಂದು ಇದು ಬೇರೆ ಕಡೆ ತೊಗೊಂಡಿದ್ದು, ಅಲ್ಲಿ ತೊಗೊಳ್ಳಿಲ್ಲ ನಾನು. ಪಿಜ್ಜಾ ಸಾಸ್ ಸಿಗಲಿಲ್ಲ, ಸೂಪರ್ ಮಾರ್ಕೆಟ್ ಇತ್ತಲ್ಲಿ, ಅಲ್ಲಿ ಹೋಗಿ ಪಿಜ್ಜಾ ಸಾಸ್ ಮತ್ತು ಪಿಜ್ಜಾ ಬೇಸ್ ಅದೆಲ್ಲನೂ ತೊಗೊಂಡೆ. ಸೊ ಇಲ್ಲಿ ಒಂದು ನಾಟಿ ಮಟನ್ ಸ್ಟಾಲ್ ಇದೆ, ಅಲ್ಲಿ ಒಂದು ಅರ್ಧ ಕೆ ಜಿ ಮಟನ್ನು, ಒಂದು ಅರ್ಧ ಕೆ ಜಿ ಚಿಕನ್ನು. ಸೊ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಚಿಕನ್ ಬಂದು ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ತೊಗೊಂಡಿದ್ದು. ಇದು ಚಿಕ್ಕ ಜಾಲ, ನಾನು ತೋರಿಸ್ತಾ ಇರೋ ಊರು ಬಂದು ಇದು ಚಿಕ್ಕ ಜಾಲ. ಇಲ್ಲಿ ಗಿರಿಯಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಿ ನೋಡ್ಬೋದು ನೀವು. ಡೆಕತ್ಲಾನ್ ಇದೆ ಗಿರಿಯಾಸ್ ಪಕ್ಕ, ಈಗ ಗಿರಿಯಾಸ್ ಈಗ ಕನ್ಸ್ಟ್ರಕ್ಷನ್ ನಡೀತಿದೆ, ಇಲ್ಲಿ ಡೆಕತ್ಲಾನು ಇದೆ. ಅಂದರೆ ಅಲ್ಲಿ ನಮಗೆ ಏನೇನು ಸ್ಪೋರ್ಟ್ಸ್ ಬೇಕೋ ಅದಕ್ಕೆ ಎಲ್ಲದಕ್ಕೂ ತಕ್ಕ ಹಾಗೆ ಯೂನಿಫಾರ್ಮ್ಸ್ ಎಲ್ಲನೂ ಸಿಗುತ್ತೆ ನಿಮಗೆ, ಸೈಕಲ್ಸ್ ಎಲ್ಲನೂ. ಈ ಕಡೆ ಎಲ್ಲ ಸುಮಾರು ಇಂಪ್ರೂವ್ಮೆಂಟ್ ಆಗೋಯಿತು. ನಾವು ಈ ಕಡೆ ಬರೋವಾಗೆಲ್ಲ ಇದು ಬರೀ ಖಾಲಿ ಜಾಗ, ನೀರೆಲ್ಲ ಜಾಸ್ತಿ ಬಂದರೆ ತುಂಬ್ಕೋತಾ ಇತ್ತು ಆ ಕಡೆ ಸೈಡೆಲ್ಲನೂ. ಈಗೆಲ್ಲ ಬಿಲ್ಡಿಂಗ್ ಆಗಿಬಿಟ್ಟಿದೆ, ಎಲ್ಲನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಏರಿಯಾ ಕಡೆ ಈ ರೀತಿ ಒಂದು ವಿಷಯ ನಡೆಯೋದು ನಮಗೂ ಒಂದು ರೀತಿ ಖುಷಿ ಅಲ್ವಾ. ಸೊ ಏರ್ಪೋರ್ಟ್ ಆದಮೇಲಂತೂ ನಮ್ಮ ಸೈಡ್ ಏರಿಯಾಗಳಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೋಯಿತು. ಈ ಕಡೆ ನೋಡ್ಬೋದು ಮೆಟ್ರೋಗೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಹಾಗಾಗಿ ಆ ಕಡೆ ರೋಡಲ್ಲಿ ಮೆಟ್ರೋ ಬರುತ್ತಂತೆ ಏರ್ಪೋರ್ಟ್ಗೆ. ಎಲ್ಲಿಂದ ಅಲ್ಲಿಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಆ ಥರ ಬಂತು ಅಂದರೆ ನಾನು ಖಂಡಿತವಾಗ್ಲೂ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮನೆಗೆ ಬಂದಾಯಿತು, ಗ್ಯಾಸ್ ಸ್ಟೌವ್ ರಿಪೇರಿ ಕೊಟ್ಟಿದ್ದೀನಿ. ಅವ್ರು ಬಂದು ಅದನ್ನು ಚೆಕ್ ಮಾಡಿಬಿಟ್ಟು ನಾವು ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಕೊಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗು, ಫ್ರೂಟ್ಸ್ ಎಲ್ಲ ತಂದು ತುಂಬ ದಿವಸ ಆಗಿತ್ತು ಮನೆಗೆ. ಈ ನಡುವೆ ಯಾವುದು ಮನೆ ಕಡೆಯೂ ಯಾವುದು ಫ್ರೂಟ್ಸ್ ಬರ್ತಾ ಇಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ. ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಪಿಜ್ಜಾಗೆ ಮೊಸರೆಲ್ಲ ಚೀಸ್, ಆ್ಯಂಡ್ ನೆಕ್ಸ್ಟು ತೋರಿಸ್ತೀನಿ ಒಂದೊಂದು ಐಟಮು ಎಷ್ಟೆಷ್ಟು ರೇಟ್ ಇದೆ ಅಂತ. ಸೊ ಫ್ರೂಟ್ಸು ನಾನೇ ಇವಾಗ ಫಸ್ಟ್ ನೋಡ್ತಾ ಇದ್ದೀನಿ, ಆರೆಂಜ್ ಇಷ್ಟು ದೊಡ್ಡದಾಗಿರೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಇನ್ನೂ ದೊಡ್ಡದಾಗಿತ್ತು. ನಾನು ಚಿಕ್ಕ ಚಿಕ್ಕದೇ ತೊಗೊಂಡೆ ಆರೆಂಜು, ಮತ್ತು ಬನಾನಾ, ನೆಕ್ಸ್ಟು ಪೊಮಗ್ರನೆಟ್ಟು, ಮತ್ತು ಮಸ್ಕ್ ಮೇಲೆನ್ ಎರಡು ತೊಗೊಂಡೆ. ಸೊ ಫ್ರೂಟ್ಸು ಇಷ್ಟೇ ತೊಗೊಂಡಿದ್ದು ಮಕ್ಕಳಿಗೆ ಸ್ಕೂಲಿಗೆ ಕೊಟ್ಟು ಕಳಿಸೋದಕ್ಕೆ. ಮತ್ತು ಒಂದು ಅರ್ಧ ಕೆ ಜಿ ಚಿಕನ್ನು, ಮೊಟ್ಟೆ ಒಂದು 10 ತೊಗೊಂಡ್ವಿ, ಒಂದು ಅರ್ಧ ಕೆ ಜಿ ಚಿಕನ್ನು. ಆ್ಯಂಡ್ ನೆಕ್ಸ್ಟು ಮಟನ್ ಒಂದು ಅರ್ಧ ಕೆ ಜಿ, ಈಗ ಅಡುಗೆ ಮಾಡಬೇಕು. ನೆಕ್ಸ್ಟು ಮಕ್ಕಳಿಗೆ ಪಿಜ್ಜಾ ಕೇಳ್ತಿದ್ರು ಮೊನ್ನೆ ಎಲ್ಲಾನು, ಪಿಜ್ಜಾ ಸಾಸ್ ಖಾಲಿ ಆಗಿತ್ತು ಅಂತೇಳಿ ನಾನು ಮಾಡಿರಲಿಲ್ಲ. ಸೊ ಇದೊಂದು ಮರ್ಗೆಂಡ್ಸ್ ತೊಗೊಂಡೆ, ನನಗೆ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಮರ್ಗೆಂಡ್ಸ್ ತಗೊಳ್ಳಿ, ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ರಿಲೀವ್ ಆಗುತ್ತೆ. ಮತ್ತು ಪಿಜ್ಜಾ ಚೀಸ್ ಇದು ಮೊಜರೆಲ್ಲ ಚೀಸ್. ಆ್ಯಂಡ್ ನೆಕ್ಸ್ಟು ಇದು ಬಂದು ಎಷ್ಟಿದೆ ಅಂದರೆ 200 ಗ್ರಾಮ್ ಇದೆ, ರೇಟು 140 ರೂಪಾಯಿ. ಪನ್ನೀರ್ ಇದು ಬಂದು ಮಶ್ರೂಮ್ 45 ರೂಪಾಯಿ. ನೆಕ್ಸ್ಟು ಪನ್ನೀರ್ ಒಂದು ಅರ್ಧ ಕೆ ಜಿ ತೊಗೊಂಡೆ, ಈಗ ಫ್ರಿಜ್ಜಲ್ಲಿ ಇಡಬೇಕು. ಅರ್ಧ ಕೆ ಜಿ ಪನ್ನೀರು 190 ರೂಪಾಯಿ. ಸೊ ಒಂದು ಸ್ವಲ್ಪ ನಮಗೆ ಜಾಸ್ತಿ ತೊಗೊಂಡ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟು ನಾನು ಸಣ್ಣ ಈರುಳ್ಳಿ 3, ನಿಂಬೆಹಣ್ಣು 5 ರೂಪಾಯಿದು ಒಂದು ನಿಂಬೆಹಣ್ಣು, ಮತ್ತು ಮಾವಿನಕಾಯಿ 2 ತೊಗೊಂಡೆ. ಸಾಂಬಾರು ಮಾಡೋಕ್ಕೆ ನನಗೆ ಈ ಈರುಳ್ಳಿ ಹಾಕಿ ಸಾಂಬಾರು ಮಾಡೋಕ್ಕೆ ತುಂಬ ಇಷ್ಟ. ಸೊ ರೇಟ್ಗಳೆಲ್ಲನೂ ನೋಡಿ ಹೇಗಿದೆ ಅಂತ. ಸೊ ಎಲ್ಲ ಪರ್ ಪೀಸ್ ಹಾಕಿದ್ದಾರೆ ಅವರು.
ನಿಂಬೆಹಣ್ಣು 5 ರೂಪಾಯಿ ಹಾಕ್ಕೊಂಡಿದ್ದಾರೆ ಒಂದೊಂದು. ನೆಕ್ಸ್ಟು ಅರ್ಧ ಕೆ ಜಿ ಈರುಳ್ಳಿ 70 ರೂಪಾಯಿ ಎಲ್ಲನೂ ಹಾಕಿದ್ದಾರೆ ರೇಟು. ನಾನು ಅಲ್ಲಿ ಸರಿಯಾಗಿ ಏನೂ ಕೇಳಲಿಲ್ಲ, ಅವ್ರು ಹಾಗಾಗಿ ಹಾಕ್ಕೊಟ್ರು, ಎತ್ಕೊಂಡು ಬಂದೆ. ಸೊ ಮಾವಿನಕಾಯಿ ಬಂದು ಕೆ ಜಿ 150 ಅನಿಸುತ್ತೆ. ನಾನು 2 ಪೀಸ್ ಹಾಕಿದ್ದೆ, 72 ರೂಪಾಯಿ ಹಾಕಿದ್ದಾರೆ ನೋಡಿ 2 ಮಾವಿನಕಾಯಿ. ನಾನು ನೋಡಬೇಕಿತ್ತು ರೇಟಲ್ಲಿ. ಸೊ ಈಗ ಸೀಸನ್ ಇಲ್ಲ ಅಲ್ವಾ, ಸೊ ಅದಕ್ಕೆ ರೇಟ್ ನಮಗೆ. ಇದು ಈರುಳ್ಳಿ ರೇಟು, ಇದು ಮರ್ಗೆಂಡ್ಸು ಅನಿಸುತ್ತೆ, 1 ಕೆ ಜಿ ಇತ್ತದು. ನೆಕ್ಸ್ಟು 45 ರೂಪಾಯಿ ಮಶ್ರೂಮು, 140 ರೂಪಾಯಿ ಚೀಸು, 190 ರೂಪಾಯಿ ಪನ್ನೀರು. ಮಾವಿನಕಾಯಿ ರೇಟೇ ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು, 35 ರೂಪಾಯಿ ಹಾಕಿದ್ದಾರೆ ಒಂದು ಪೀಸು. ಸೊ ನಾವು ನಂಬಿ ಹೋಗ್ತೀವಿ ಅಂಗಡಿಗಳಿಗೆ, ಕೆಲವು ಐಟಮ್ಸ್ ನಮಗೆ ಮೋಸನೇ. ಸೊ ಅವ್ರು ಕೇಳಿದರೆ ಚೆನ್ನಾಗಿತ್ತು ರೇಟ್, ಕೇಳಲಿಲ್ಲ ನಾನು. ಇರಲಿ ಬಿಡಿ, ಇವಾಗ ಸೀಸನ್ ಇಲ್ಲ, ಸಾಂಬಾರ್ಗೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ನಾನು ಬಂದು ಮಕ್ಕಳಿಗೆ ಪೀಝಾ ಬೇಸ್ ಹೇಳಿದ್ದೆ ಅಲ್ವಾ, ಅದನ್ನು ಇದೇ ಫಸ್ಟ್ ಟೈಮ್ ಮನೆಗೆ ತಂದಿರೋದು. ಇದನ್ನು ನಾನು ನೋಡಿದ್ದೀನಿ ಸುಮಾರು ವೀಡಿಯೋಸಲ್ಲೆಲ್ಲ, ನಾನು ಜಸ್ಟ್ ಈ ಬೇಸ್ಗೆ ಟಾಪಿಂಗ್ಸ್ ಎಲ್ಲ ಹಾಕಿ ಚೀಸ್ ಎಲ್ಲ ಹಾಕಿ ಕುಕ್ ಮಾಡೋದು. ಪೀಝಾ ಸಾಸು ಮತ್ತು 1 ಕೆ ಜಿ ಮೈದಾ. ನಾನು ಜಾಸ್ತಿ ಮೈದಾ ತರಲ್ಲ ಮನೆಗೆ, ಬಟ್ ಮಕ್ಕಳೇನಾದರೂ ಈ ರೀತಿ ಕೇಳೋವಾಗ ಎಮರ್ಜೆನ್ಸಿಗೆ ಇರಲಿ ಅಂತ ತಂದಿಟ್ಟಿದ್ದೀನಿ. ಪೀಝಾ ಸಾಸ್ ಬಂದು 99 ರೂಪಾಯಿ, ಇದು 2 ಗೆ 35, 2 ಪೀಝಾ ಬೇಸ್ಗೆ 35 ರೂಪಾಯಿ ಆಯಿತು. ಒಂದು ಸ್ವಲ್ಪ ಕಡಿಮೆ ಪರವಾಗಿಲ್ಲ, ಓಕೆ ಓಕೆ ಅಂತ ಅನ್ನಿಸ್ತು. ಈಗ 1 ಪೀಝಾ ಬಂದು 250-300 ರೂಪಾಯಿ ಇದೆ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಓಕೆನೇ. ನೆಕ್ಸ್ಟು ನಾನೊಂದು ವಿಷಯ ಹೇಳಬೇಕಿತ್ತು. ನನಗೆ ಈ ನಡುವೆ ಜಾಸ್ತಿ ನಿಂತು ಕೆಲಸ ಮಾಡಿದ್ರೆ ಈ ರೀತಿ ಊತ ಬರುತ್ತೆ, ಟಾಪ್ ಫೀಟ್ ಬಂದು ನನಗೆ ಊತ ಬರುತ್ತೆ, ಇಲ್ಲೆಲ್ಲ ಪೇಯ್ನ್ ಇದೆ. ಸೊ ಇದಕ್ಕೊಂದು ಎಕ್ಸಸೈಸ್ ಇದೆ ನೋವು ಕಮ್ಮಿ ಆಗೋದಕ್ಕೆ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಆ ಥರ ಮಾಡಿ. ತುಂಬ ಜನರಿಗೆ ಇದು ಪ್ರಾಬ್ಲಮ್ ಇರುತ್ತೆ, ತುಂಬ ನಿಂತು ಕೆಲಸ ಮಾಡೋರಿಗೆ. ಮತ್ತು ಬಂದು ಎಷ್ಟೇ ಕ್ರೀಮ್ ಹಾಕಿದ್ರೂ ಮೇಲಾಗಲ್ಲ ಈ ಜಾಗ. ಸೊ ಅದಕ್ಕೆ ನಾನು ಬಾಲಲ್ಲಿ ಎಕ್ಸಸೈಸ್ ಮಾಡೋದು ತೋರಿಸ್ಕೊಡ್ತೀನಿ. ಈ ರೀತಿ ನಿಂತು ಮಾಡ್ಬೋದು, ಕೂತೂ ಮಾಡ್ಬೋದು, ಆಗ ನೋವು ಕಮ್ಮಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ, ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ. ಸೊ ಒಂದು ಬಾಲ್, ನಾರ್ಮಲ್ ಬಾಲ್ ಮನೇಲಿರುತ್ತೆ ಅಲ್ವಾ, ಈ ರೀತಿ ತೊಗೊಂಡು ಮಸಾಜ್ ಮಾಡ್ಕೊಳ್ಳಿ. ನೋಡಿ, ನಾನು ವಿಡಿಯೋದಲ್ಲಿ ತುಂಬ ವಿಷಯಗಳನ್ನ ನಾನು ಶೇರ್ ಮಾಡ್ತೀನಿ, ಒಡವೆ ವಿಷಯ ಆಗ್ಬೋದು, ಇಲ್ಲ ದುಡ್ಡು ಕಾಸು ವಿಷಯ ಆಗ್ಬೋದು, ಇಲ್ಲ ಮನೇಲಿ ವ್ಲಾಗ್ ವಿಷಯ ಆಗ್ಬೋದು. ನನ್ನ ಲೈಫ್ ಸ್ಟೈಲ್ ಎಷ್ಟಿದೆಯೋ ನಾನು ಅಷ್ಟೇ ತೋರ್ಸೋಕ್ಕೆ ಸಾಧ್ಯ. ಎಲ್ಲದಕ್ಕೂ ಶೋ ಆಫ್ ಅಂತಂದರೆ ತುಂಬಾ ಹರ್ಟ್ ಆಗುತ್ತೆ. ಒಡವೆ ವಿಡಿಯೋ ಹಾಕಿದ್ರೆ ಮತ್ತು ಏನಾದರೂ ಒಂದು ದುಡ್ಡಿನ ವಿಷಯ ಬಗ್ಗೆ ಹೇಳಿದ್ರೆ ತೋರಿಸ್ಕೊಳ್ತೀರಾ ಅನ್ನೋ ರೀತಿನೋ ಇಲ್ಲ ಶೋ ಆಫ್ ಅನ್ನೋ ಥರನೋ ಹೇಳ್ತಾರೆ, ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ ಕಮೆಂಟ್ಸಲ್ಲಿ ನನಗೆ. ದಯವಿಟ್ಟು ಆ ರೀತಿಯೆಲ್ಲೂ ಕಮೆಂಟ್ ಮಾಡಬೇಡಿ. ಶೋ ಆಫ್ ಮಾಡೋದು ಏನಿದೆ, ಏನೂ ಇಲ್ಲ. ನಾವು ಈ ಲೋಕದಲ್ಲಿ ಇರೋವರೆಗೂ ಎಲ್ಲನೂ ನಮ್ಮ ಒಂದು ದುಡಿಮೆಯಿಂದ ಸಂಪಾದನೆ ಮಾಡ್ಬೋದು, ಇಲ್ಲ ಇರೋದನ್ನು ಅನುಭವಿಸ್ಬೋದು ಅಷ್ಟೇ. ಯಾವುದನ್ನು ನಾವು ಎತ್ಕೊಂಡು ಹೋಗೋಕ್ಕೂ ಆಗಲ್ಲ, ಎತ್ಕೊಂಡು ನಾವು ಬಂದಿರಲ್ಲ. ಸೊ ನಾನೇನೋ ಲೈಫಲ್ಲಿ ನಾವು ಇರುವವರೆಗೂ ಹೇಗಿರಬೇಕು, ಯಾವ ಥರ ಸೆಕ್ಯೂರ್ಡ್ ಆಗಿರಬೇಕು, ಇನ್ನೊಬ್ಬರ ಹತ್ರ ನಾವು ಚೀಪ್ ಆಗದೆ ಯಾವ ರೀತಿ ನಾವು ನಡ್ಕೋಬೇಕು, ಹಣ ಸೇವ್ ಮಾಡೋದು ಹೇಗೆ, ಒಡವೆ ಸಂಪಾದನೆ ಮಾಡ್ಕೊಳ್ಳೋದು, ಇದೆಲ್ಲ ನಮಗೆ ಬೇಕಲ್ವಾ, ತುಂಬ ಇಂಪಾರ್ಟೆಂಟ್ ಅಲ್ವಾ. ಈಗ ಸಡನ್ನಾಗಿ ನಿಮಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿಲ್ಲ, ಯಾವತ್ತೋ ನೀವು ಕೂಡಿಟ್ಟು ಒಂದು 10 ಗ್ರಾಮ್ ಒಡವೆ ತಗೊಂಡಿರ್ತೀರಾ, ಅದನ್ನು ಹಾಕ್ಕೊಂಡಿರ್ತೀರಾ, ಅದು ಶೋ ಆಫಾ? ಅದನ್ನು ಎತ್ಕೊಂಡೋಗಿ ಇಟ್ಬಿಟ್ಟು ನೀವು ಮಕ್ಕಳಿಗೆ ನೀವು ಕಷ್ಟ ತೀರಿಸ್ಕೋಬೋದಲ್ವಾ, ಎಜುಕೇಷನ್ ನೋಡ್ಕೋಬೋದಲ್ವಾ? ಸೊ ಇದರಲ್ಲೆಲ್ಲ ಏನು ಶೋ ಆಫ್ ಇದೆ? ಸೊ ಶೋ ಆಫ್ ಮಾಡಬೇಕು ಅಂತಲೋ ತೋರಿಸ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನನ್ನ ಲೈಫ್ ಸ್ಟೈಲ್ ಏನಿದೆಯೋ ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ಇನ್ನೊಬ್ಬರು ಹರ್ಟ್ ಮಾಡೋ ಅಂಥ ಅವಶ್ಯಕತೆ ನನಗಿಲ್ಲ. ಹಣ ಸೇವ್ ಮಾಡೋ ವಿಷಯ ಆಗಲಿ, ಇಲ್ಲ ಒಡವೆ ತಗೊಳ್ಳೋ ವಿಷಯದಲ್ಲಾಗಲಿ, ನನ್ನನ್ನು ನೋಡಿ ಅಟ್ಲೀಸ್ಟ್ ನೀವು ಇನ್ಸ್ಪೈರ್ ಆಗಿ ಮೋಟಿವೇಟ್ ಆಗಬೇಕು. ಸೊ ನನಗಿಂತ ಹೆಚ್ಚಿಗೆ ಇರೋರು ಇರ್ತಾರೆ ಅಲ್ವಾ, ಸೊ ಕಡಿಮೆ ಇರೋರು ಇರ್ತಾರೆ ಅಲ್ವಾ, ಸೊ ಆ ಥರ ಇರೋರು ಇನ್ನೂ ಹೆಚ್ಚು ಮಟ್ಟಿಗೆ ತಕ್ಕ ಮಟ್ಟಿಗೆ ಬೆಳೀಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನೆಲ್ಲ ಶೇರ್ ಮಾಡೋದು. ಸೊ ದಯವಿಟ್ಟು ಯಾರೂ ಶೋ ಆಫ್ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬಿಡಿ, ಆ ರೀತಿ ಬುದ್ಧಿ ನನ್ನ ಹತ್ರ ಇಲ್ಲ. ಓಕೆನಾ? ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ರೀತಿ ಮಸಾಜ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಲು ನೋವು ಕಮ್ಮಿ ಆಗುತ್ತೆ. ಟೇಕ್ ಕೇರ್, ಬಾಯ್.